ಮಾಡಬೇಕಾದ್ರೆ ಅದೇ ಒಂದು ಧ್ಯಾನ ಅಂತ ಅನ್ಕೊಂಡೆ. ಹೇಗೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾ ಇದೀವಿ, ಅದರಿಂದ ಏನಾಗುತ್ತೆ, ಏನ್ ಒಂಚೂರು ತಪ್ಪಾದ್ರೆ ಏನಾಗ್ಬೋದು ಅನ್ನೋದು ಮನಸ್ಸಿನಲ್ಲಿ ಎಷ್ಟು ಓಡ್ತಾ ಇರುತ್ತೆ ಅಂತಂದ್ರೆ, ಅವಾಗ ಬೇರೆ ಏನು ಯಾರೇನೇ ಮಾತಾಡಿದ್ರು ಕೇಳಿಸಲ್ಲ, ಯಾರೇನೇ ಅಂದ್ರೂ ಕೇಳಿಸಲ್ಲ, ಹೊಟ್ಟೆ ಹಸಿವಾಗ್ತಿರಲ್ಲ. ಸೊ ಅಂದ್ರೆ ಅದರಲ್ಲೇ ಅಷ್ಟು ತಲ್ಲೀನರಾಗಿರ್ತೀವಿ. ಸೊ ಇದೇ ತರ ಇದು ಈ ತರ ಅಂದ್ರೆ ಏನು ಪ್ರೊಫೆಷನಲ್ ಧ್ಯಾನ ಅಂತ ಅನ್ಕೋತೀನಿ, ಅಥವಾ ನಮ್ಮ ಕಾಯಕದಲ್ಲಿರೋ ಧ್ಯಾನ ಇದು. ಅಡಿಗೆ ಮನೆಯಲ್ಲಿ ಹೆಂಗಸ್ರೆ ಆಗ್ಲಿ, ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಆಗ್ಲಿ, ಅಥವಾ ಏನೋ ಕಸ ಗುಡಿಸ್ಬೇಕಾದ್ರೆ ಆಗ್ಲಿ, ಅಥವಾ ನಾವು ಒಂದು ಲೆಕ್ಕ ಹಾಕ್ಬೇಕಾದ್ರೆ ಆಗ್ಲಿ, ಅದು ಒಂದು ಧ್ಯಾನ ಅಂತ. ಈ ಧ್ಯಾನದ ಇನ್ನೊಂದು ಪರಿಚಯ ಪ್ರೇಮ್ ಸರ್ ಮೀಟ್ ಮಾಡಿದ್ಮೇಲೆ ಅರ್ಥ ಆಯ್ತು. ಏನಂದ್ರೆ ಮೌನವಾಗಿ ಕುತ್ಕೊಂಡು ನಾವು ಆಲೋಚನೆ ಅಂದ್ರೆ ಬರ್ತಾ ಇರೋ ಆಲೋಚನೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ನಾವು ಅದರಿಂದ ಹೊರಗೆ ಬಂದಾಗ ಎಲ್ಲೋ ಒಂದು ಶೂನ್ಯಕ್ಕೆ ಹೋಗ್ತೀವಿ. ಆ ಶೂನ್ಯದಲ್ಲಿ ಕೆಲವೊಂದ್ಸತಿ ಹೆಂಗೆ ಅಂದ್ರೆ ಏನೋ ಅಗೋಚರವಾಗತ್ತೆ, ಏನೋ ನನಗೆ ಬೇಕಾಗಿದ್ದು ತಾನಾಗೆ ಅರ್ಥ ಆಗತ್ತೆ. ಸೊ ಈ ತರ ಒಂದು ಧ್ಯಾನ ಸ್ಥಿತಿ ರೀಚ್ ಆದಾಗ ಧ್ಯಾನದಲ್ಲಿ ನಾವು ಸತ್ಯ ಆತ್ಮ ಜ್ಞಾನ ಕಂಡ್ಕೋಬಹುದು. ಅಂದ್ರೆ ನಮ್ಮ ಬಗ್ಗೆ ನಮ್ಮ ಅರಿವು ಮೂಡುತ್ತೆ. ಆ ಅರಿವು ಮೂಡಿದಾಗ ನಮ್ಗೆ ಏನ್ ಮಾಡಬೇಕು ಮುಂದೆ ಅಂತ ಅರ್ಥ ಆಗತ್ತೆ. ಎಷ್ಟೊಂದ್ಸತಿ ನಾವು ಸುಮ್ಮನೆ ದುಡ್ಡುಗೋಸ್ಕರ ಕೆಲಸ ಮಾಡ್ತಿರ್ತೀವಿ, ಅಥವಾ ಏನೋ ಆಸೆಗೋಸ್ಕರ ದುಡ್ಡು ಹೆಸರು ಬೇಕು ಅಂತ ಕೆಲಸ ಮಾಡ್ತಿರ್ತೀವಿ. ಬಟ್ ನನ್ನಿಂದ ಬೇರೆಯವ್ರ ಏನ್ ಸಹಾಯ ಆಗ್ಬೋದು, ಅದು ನಾನು ಹುಟ್ಟಿರೋದು ಏನಕ್ಕೆ ಒಂದು ಅನ್ನೋ ಈ ಸರ್ಚ್ ಫಾರ್ ಎಕ್ಸಿಸ್ಟ್ ಏನೋ ಎಕ್ಸಿಸ್ಟೆನ್ಷಿಯಲ್ ಸಫರಿಂಗ್ ಅಂತ ಹೇಳ್ತಾರೆ, ನಾವು ಹುಟ್ಟಿರೋದು ಏನಕ್ಕೆ ಅಂತ ಒಂದು ಆತ್ಮಜ್ಞಾನ. ಸೊ ಇದನ್ನ ಹುಡುಕ್ತಾ ಹೊರಟಾಗ ಎಲ್ಲೋ ನಮ್ಗೆ ನಮ್ಮಿಂದ ಏನು ದೊಡ್ಡದಾಗಿರೋ ಕಾರ್ಯ ಸಾಧ್ಯ ಅನ್ನೋದು ಅರ್ಥ ಆಗುತ್ತೆ. ಹಾಗೆ ಈ ಆತ್ಮಜ್ಞಾನ ಜೊತೆಗೆ ಪ್ರಾಪಂಚಿಕ ಸತ್ಯ ಜ್ಞಾನ ನಮ್ಗಾಗುತ್ತೆ ಧ್ಯಾನ ಮಾಡಿದಾಗ. ಎಲ್ಲೋ ಒಂದ್ ಕಡೆ ಯಾರೆಷ್ಟೇ ನಮ್ ಮುಂದೆ ಮುಖ ನಮ್ ಮುಖದಲ್ಲಿ ಎಷ್ಟೊಂದು ಸುಳ್ಳು ಹೇಳ್ತಾರೆ, ಆದ್ರೆ ಎಲ್ಲೋ ಒಂದ್ಸತಿ ಕುತ್ಕೊಂಡು ಧ್ಯಾನ ಮಾಡಿದಾಗ ಅವ್ರ ಒಳ ಮನಸ್ಸಿನಲ್ಲಿ ಏನು ಆಲೋಚನೆ ಹೋಗ್ತಾ ಇರ್ಬೋದು ಅನ್ನೋದು ಒಂದು ಜ್ಞಾನ ಆಗುತ್ತೆ ನಮ್ಗೆ. ಸೊ ಈ ಆತ್ಮಜ್ಞಾನ ಮತ್ತೆ ಪ್ರಾಪಂಚಿಕ ಸತ್ಯ ಜ್ಞಾನ ನಾವು ಒಂದು ಪ್ರಾಪಂಚಿಕವಾದ ರಾಜಕೀಯಕ್ಕೆ ಹಾಕಿದಾಗ ನಾವು ಏನೋ ಎಲ್ಲೋ ಕೆಲವೊಬ್ರು ರಾಜಕಾರಣಿಗಳು ಒಂದು ದೂರದರ್ಶನ ಇಲ್ಲದೆ, ನಮ್ಮ ಪಿರಮಿಡ್ ಪಾರ್ಟಿ ಸಿಂಬಲೇ ದೂರದರ್ಶನ ಅಂದ್ರೆ ಒಂದು 100 ವರ್ಷದ ಏನೋ ಮುಂದಾಲೋಚನೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಒಂದು ಆಲೋಚನೆ ಒಳ್ಳೆ ದಾರಿ ತೋರಿಸೋದು, ಒಂದು ಒಳ್ಳೆ ಆಲೋಚನೆಗಳು ಕೊಡೋದು, ಅದು ಮೊದಲನೇ ಕೆಲಸ. ನಮ್ಮ ಪ್ಯಾಂಪ್ಲೆಟ್ ಅಲ್ಲೇ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಇರ್ತೀವೋ ಅದು ಅವ್ರಿಗೂ ಪ್ರೇರೇಪಣೆ ಆಗ್ಬೇಕು ಅಂತ. ಈಗ ನಾನು ಪ್ಯಾಂಪ್ಲೆಟ್ ಅಲ್ಲಿ ಇನ್ನು 3 ವರ್ಷದಲ್ಲಿ ನಮ್ಮ ಏನೋ ರಾಜ್ಯದ ಸಾಲ ಎಷ್ಟಿದೆಯೋ ಅಷ್ಟು ಸಾಲ ತೀರಿಸಬೇಕು ಅಂತಂದ್ರೆ, ಈಗ ಸಿಟ್ಟಿಂಗ್ MLA ಪ್ಯಾಂಪ್ಲೆಟ್ ಹೋಗ್ಬಿಟ್ಟು ನಾವು ಇನ್ಮೇಲೆ ಆಗಿದ್ರೆ 3 ತಿಂಗಳಲ್ಲೇ ಸಾಲ ತೀರಿಸ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲೋ ಅವ್ರಿಗೆ ನಾವು ಚಾಲೆಂಜ್ ಮಾಡ್ತಾ ಇದೀವಿ, ಅವ್ರಿಗೆ ನಾವು ಪ್ರೇರೇಪಿಸ್ತಾ ಇದೀವಿ ಅಂತ ಅರ್ಥ ಆಗುತ್ತೆ. ಸೊ ಇನ್ನು ನಮ್ಮ ಈ ಧ್ಯಾನದ ಏನೋ ಒಂದು ಶಕ್ತಿಯಿಂದ ನಾವು ಇನ್ನೂ ಮುಂದೆ ಏನಾಗ್ಬಹುದು, ಏನ್ ಅದಕ್ಕೆ ಹೇಗೆ ತಡಿಬಹುದು ಅನ್ನೋ ಅರ್ಥಕೊಂಡು ಅದನ್ನ ಮಾಡೋದಕ್ಕೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಸೊ ಅದಕ್ಕೆ ಈ ಧ್ಯಾನಿಗಳೇ ಒಂದು ಸಂಪುಟದಲ್ಲಿದ್ರೆ ನಾವು ಎಷ್ಟು ಹೆಚ್ಚಿನ ಕೆಲಸ ಮಾಡಬಹುದು ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಈ ತರ ನಮ್ ಒಂದು ಧ್ಯಾನಿಗಳಾಗಿ ನಾವು ಪ್ರತಿಯೊಬ್ರು ರಾಜಕೀಯದಲ್ಲಿ ಒಂದು ಮತ ಹಾಕೋದು ಒಂದು ಧ್ಯಾನದ ಕೆಲಸ. ನಾವು ಅವ್ರನ್ನ ಎಂಪವರ್ ಮಾಡೋದು, ಮುಂದೆ ಯಾರು ನಿಂತಿದಾರೋ ಅವ್ರಿಗೆ ಸಪೋರ್ಟ್ ಮಾಡೋದು, ಅವ್ರಿಗೆ ಎಂಪವರ್ ಮಾಡೋದು. ಸೊ ನಮ್ಮ ಶಕ್ತಿನ ಅವ್ರ ದಾರೆ ಹೇಳ್ಕೊಡೋದಾಗಿದೆ. ಸೊ ಈ ತರ ಪ್ರತಿಯೊಬ್ರಿಗೂ ಮತ ಹಾಕೋದಕ್ಕೆ ಹೇಳಿ ಸರ್ ಹೇಳಿದಾಗ, ಅದ್ರ ಜೊತೆಗೇನೆ ಒಳ್ಳೆಯವ್ರನ್ನ ಆಯಿಸಿ ಅವ್ರನ್ನ ಗೆಲ್ಸೋದು ನಮ್ ಕರ್ತವ್ಯ. ಸೊ ಇದು ಒಂದು ಬಸವನಗುಡಿ ಒಂದು ಕ್ಷೇತ್ರ ಅಲ್ಲ, ಪೂರ್ತಿ 224 ಕ್ಷೇತ್ರದಲ್ಲಿ ನಾವು ಧ್ಯಾನಿಗಳಾಗಿ ಒಳ್ಳೆಯವ್ರನ್ನ ಸತ್ಯವಂತರನ್ನ ಆಮೇಲೆ ಪರಿಸರ ಪ್ರೇಮಿಗಳನ್ನ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತಿರೋರ್ನ ಆಮೇಲೆ ಸರಳ ಜೀವನ ನಮ್ಮ ಏನೋ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಖುಷಿಯಾಗಿ ಜೀವನ ನಡೆಸುವಂತವ್ರನ್ನ ಆಮೇಲೆ ಎಲ್ಲರಿಗೂ ಒಂದು ಒಳ್ಳೆ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು, ಉದ್ಯೋಗ ಅವಕಾಶಗಳಿರ್ಬೇಕು, ಇಲ್ಲ ಜೀವನದ ಏನೋ ಅವಕಾಶ ಜೀವನ ನಡೆಸೋದಕ್ಕೆ ಒಂದು ಒಳ್ಳೆ ಅವಕಾಶ. ಸೊ ಈ ತರದವ್ರನ್ನ ನಾವು ಆಯ್ಸ್ ಬಂದ ಏನೋ ಎಲ್ಲರನ್ನು ಆಯ್ಸಿದ್ರೆ ಒಂದು ಸತ್ಯವಾದ ರಾಜಕಾರಣ ಸೃಷ್ಟಿ ಮಾಡಬಹುದು, ಸತ್ಯವಾದ ಒಂದು ವಿಧಾನಸಭಾ ಸಂಪುಟ ಸೃಷ್ಟಿ ಮಾಡಬಹುದು. ಅವರು ಪಕ್ಷಾತೀತವಾದ್ರೂ ಪರವಾಗಿಲ್ಲ, ಇದೇ ಪಕ್ಷ ಗೆಲ್ಲಬೇಕು ಅಂತಿಲ್ಲ, ನಾವು ಹಾಕೋ ಮತ ಅವ್ರನ್ನ ಗೆಲ್ಸುತ್ತೆ ಅನ್ನೋ ಭರವಸೆಯಿಂದ ನಾವು ಮತ ಹಾಕ್ಬೇಕು. ಅವ್ರು ಯಾರೋ ಗೆಲ್ತಾರೆ ಅಂತ ಯಾರೋ ಹೇಳ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅನ್ನೋದು ದೊಡ್ಡ ತಪ್ಪಾಗುತ್ತೆ. ಸೊ ಬನ್ನಿ ಇದೊಂದು ರಾಜಕೀಯ ಧ್ಯಾನ ಮಾಡೋಣ, ರಾಜಕೀಯದ ಒಂದು ನಾವು ಏನೋ ರೆವಲ್ಯೂಷನ್ ಮಾಡೋಣ ಅಂತ ಹೇಳ್ಕೊತೀನಿ. ಸೊ ಈ ನನ್ನ ಪಿರಮಿಡ್ ಪಾರ್ಟಿ ಇಂಟ್ರೊಡ್ಯೂಸ್ ಮಾಡಿ ಅದ್ರ ಜೊತೆಗೆ ಈಗ ಏನೋ ಬಿ ಕಾಮ್ ಕೊಟ್ಟು ನಿಲ್ಲಿಸ್ತಾ ಇರೋದಕ್ಕೆ
ನಾನು ಪ್ರೇಮ್ ಸರ್ಗೆ ಮತ್ತೆ ಪ್ರಿಮಿಟ್ ಪಾರ್ಟಿಗೆ ಸೇರ್ಪಡೆ ಆಗಿರ್ತೇನೆ.